ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾ ಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಇವತ್ತೊಂದು ಆರೋಗ್ಯಕರವಾದ ಕಬ್ಬು ಜ್ಯೂಸ್ನ ಟೇಸ್ಟ್ ಬರುವಂತಹ ಜ್ಯೂಸನ್ನು ಇನ್ಸ್ಟೆಂಟಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಟೇಸ್ಟಿ ಹಾಗೂ ಸಿಂಪಲ್ ಆಗಿದೆ. ಮೊದಲಿನಿಂದಾಗಿ ಮಿಕ್ಸಿ ಜಾರ್ಗೆ ಸಣ್ಣ ಅರ್ಧ ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಒಂದು ಹಿಡಿ ಆಗುವಷ್ಟು ಪುದೀನ ಮಿಂಟ್ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಇದುವೇ ಆ ಜ್ಯೂಸ್ಗೆ ಒಳ್ಳೆಯ ಫ್ಲೇವರ್ ಕೊಡುವಂತಹದ್ದು. ನಂತರ ಇದಕ್ಕೆ ಅರ್ಧ ಹೋಳ್ ನಿಂಬೆ ರಸವನ್ನು ಕೂಡ ಹಿಂಡಬೇಕು. ಇದು ಒಳ್ಳೆ ಟೇಸ್ಟ್ ಕೊಡ್ತದೆ. ಹಾಗೆ ಸಣ್ಣದಾಗಿ ಕಟ್ ಮಾಡಿದಂತಹ ಶುಂಠಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಅರಿಲಿಕ್ಕೆ ಸ್ವಲ್ಪವೇ ನೀರನ್ನು ಹಾಕಿ ಅರ್ದುಕೊಂಡು ಬರಬೇಕು. ನಂತರ ಅದನ್ನು ಸೋಸಲಿಕ್ಕೆ ಇದೆ. ಸೋಸಿದ ನಂತರ ನಾವು ತಗೊಂಡ ಬೆಲ್ಲ ಪುದೀನ ಶುಂಠಿಯ ಪ್ರಮಾಣಕ್ಕೆ 4 ಲೋಟ ಆಗುವಷ್ಟು ನೀರನ್ನು ಸೇರಿಸ್ಬೋದು. ಹಾಗಾಗಿ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ಒಂದು ಒಳ್ಳೆಯ ರುಚಿಯಾದಂತಹ ಶುಗರ್ ಕೇನ್ ಟೇಸ್ಟ್ ಇರುವಂತಹ ಜ್ಯೂಸನ್ನು ಕ್ವಿಕ್ಕಾಗಿ ಮನೆಯಲ್ಲಿಯೇ ಯಾವಾಗ ಬೇಕಾದರೂ ಮಾಡಿ ಕುಡಿಬಹುದು. ತುಂಬ ಹೆಲ್ದಿಯಾಗಿಯೂ ಇರ್ತದೆ, ಟೇಸ್ಟಿಯಾಗಿಯೂ ಇರ್ತದೆ. ಶುಗರ್ ಕೇನ್ ಜ್ಯೂಸ್ ಸಡನ್ನಾಗಿ ಕುಡಿಬೇಕು ಅಂತ ಅನಿಸಿದರೆ ನೀವೇ ಮನೆಯಲ್ಲಿ ಈ ಥರ ಮಾಡಿ ಕುಡೀರಿ, ಟೇಸ್ಟನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೊಂದು ಲೈಕ್ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.